अमृतवर्षिणी धरणि जीवधारे अमृतवर्षिणी। ನಿಮ್ಮ ಮನೆಯವರು ಚೆನ್ನಾಗಿದ್ದಾರಾ? ಅವರು ಚೆನ್ನಾಗಿದ್ದಾರಮ್ಮ, ಅವರು ಬರಬೇಕಾಗಿತ್ತು, ಅವರು ಸ್ವಲ್ಪ ಕೆಲಸದಲ್ಲಿ ಬಿಜಿ ಇದ್ದಾರೆ। ನೀವು ಹೇಗಿದ್ದೀರಾ? ನನಗೆ ಏನಾಗಿದೆ, ಚೆನ್ನಾಗಿ ಇದ್ದೀನಿ। ಅಮೃತಾ ಚಿಕ್ಕಮ್ಮ ಹೇಗಿದೆ ನನ್ನ ಮಗಳೇ? ಚೆನ್ನಾಗಿದ್ದೀನಿ ಚಿಕ್ಕಮ್ಮ। ಅಮೃತಾ ಕೆನ್ನೆ ಯಾಕಮ್ಮ ಸೆರ್ಗಲ್ ಮುಚ್ಚಿಕೊಂಡಿದ್ದೀಯಾ? ಏನಾಯ್ತು? ಅದು ಹಲ್ಲು ನೋವಿದೆ ಚಿಕ್ಕಮ್ಮ, ಅದಕ್ಕೆ। ಹೌದಾ? ಅಮೃತಾ ನೀನು ಇಲ್ಲದೆ ಮನೆ ಎಲ್ಲ ಖಾಲಿ ಖಾಲಿ ಓಡಿತಿದೆ ಅಮ್ಮ। ನೀನು ಮನೆ ತುಂಬಾ ಜಿಂಕೆ ತರ ಓಡಾಡ್ಕೊಂಡು ಇರ್ತಿದ್ದೆ। ಈಗಂತೂ ನನಗೆ ಸಮಯ ಹೇಗೆ ಕಳೆಯೋದು ಅಂತನೇ ಗೊತ್ತಾಗ್ತಾ ಇಲ್ಲ। ಅದು ಅಲ್ಲದೆ ನಿನ್ನ ನೆನಪಲ್ಲಿ ನನ್ನ ಊಟ ತಿಂಡಿ ಏನು ಸೇರ್ತಾ ಇಲ್ಲ ಅಮ್ಮ। ಅಮ್ಮ ವರ್ಷ ಅಮ್ಮ ಹೇಗಿದ್ಯಾ ನನ್ನ ಚಿನ್ನ? ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ಯಾ? ನನ್ನ ಚಂದ ಏನಮ್ಮ ಕೇಳ್ತೀಯ? ನೀವಿಬ್ರು ಇಲ್ಲಿ ಬಂದ್ಮೇಲೆ ಅಲ್ಲೂ ನನಗೆ ನಿಮ್ಮದೇ ಚಿಂತೆ। ಈಗ ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಆಗಿರಬೇಕಲ್ವಾ? ಹಾಂ, ಏನೋ ಈ ಮನೆಯಲ್ಲಿ ಸುಖವಾಗಿದ್ದಾರೆ ಅನ್ನೋ ಸಮಾಧಾನ। ಏನು ದಿಢೀರ್ ಅಂತ ಬಂದಿದ್ದೀರಾ? ಅದು ಇವರ ಅಪ್ಪ ಮನೆಗೆ ಸ್ವೀಟ್ಸ್ ತಂದಿದ್ರು, ಈ ಸ್ವೀಟ್ಸ್ ಅಂದ್ರೆ ಇವರಿಬ್ಬರಿಗೂ ತುಂಬಾ ಇಷ್ಟ, ಇವರಿಬ್ಬರನ್ನ ಬಿಟ್ಟು ತಿನ್ನಕ್ಕಾಗಲಿಲ್ಲ, ಅದಕ್ಕೆ ಎಲ್ಲ ಇಲ್ಲಿಗೆ ತಂದುಬಿಟ್ಟೆ। ಅಮೃತ ನೀನು ಈ ಮನೆಗೆ ಹಿರಿ ಸೊಸೆಯಾಗಿ ಬಂದಿರೋದು ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಅಮ್ಮ। ನೀನ್ ಇಂತ ದೊಡ್ಡ ಮನೆನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀಯ ಅಂತ ನನಗಂತೂ ತುಂಬಾ ಯೋಚನೆ ಆಗ್ಬಿಟ್ಟಿತ್ತಮ್ಮ। ಆದ್ರೆ ಈಗ ನನಗೆ ಯೋಚನೆ ಇಲ್ಲಮ್ಮ, ನಿನ್ನನ್ನ ನೋಡಿದ್ರೆ ಈ ಮನೆಯಲ್ಲಿ ಎಲ್ಲರಿಗೂ ಮೆಚ್ಚುಗೆ ಆಗೋ ತರ ಇದೆಯಾ ಅನ್ಸುತ್ತೆ। ನಿನ್ನ ಗಂಡ ಅತ್ತೆ ಮಾವ ಇಲ್ಲಿರೋರೆಲ್ಲರೂ ನಿನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊತಾ ಇರಬೇಕು ಅಲ್ವಾ? ಹೇಳಮ್ಮ, ನೀನು ಈ ಮನೆಯಲ್ಲಿ ರಾಣಿ ತರ ಇದೆಯಾ ಅಲ್ವಾ? ಯಶೋದ ಅವಳಿ ಮನೆಗೆ ಸೊಸೆಯಾಗಿ ಮಾತ್ರ ಬಂದಿಲ್ಲ, ಈ ಮನೆ ಮಗಳಾಗಿ ಬಂದಿದ್ದಾಳೆ। ಅವಳ ಬಗ್ಗೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ। ಅಯ್ಯೋ ಅದನ್ನ ನೀನು ಹೇಳಬೇಕಾ? ಇವರನ್ನ ನೋಡಿದ್ರೆ ಗೊತ್ತಾಗಲ್ವಾ? ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ, ಯಶೋದಮ್ಮ ನಿಮ್ಮ ಇಬ್ಬರು ಹೆಣ್ಮಕ್ಕಳು ದೇಸಾಯಿ ಮನೆಗೆ ಸೊಸೆಯಾಗಿ ಹೋಗಿದ್ದಾರೆ, ನಿಮ್ಗೇನಪ್ಪ ರಾಜಯೋಗ ಅಂತ ಹೇಳ್ತಿರ್ತಾರೆ, ಆದ್ರೂ ನಾವು ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡದಿರೋಕಾಗುತ್ತಾ? ಯಶೋದವರೇ ನೀವು ಯಾವತ್ತೂ ಆ ಚಿಂತೆ ಇಟ್ಕೋಬೇಡಿ, ನಿಮ್ಮ ಹೆಣ್ಮಕ್ಕಳು ಇಲ್ಲಿ ಸಂತೋಷವಾಗಿ ಇರ್ತಾರೆ। ಅಯ್ಯೋ ನೋಡಿ, ಇವರಿಬ್ಬರನ್ನ ನೋಡಿದ ಸಂತೋಷದಲ್ಲಿ ಸ್ವೀಟ್ಸ್ ಕೊಡೋದನ್ನೇ ಮರೆತುಬಿಟ್ಟೆ। ವರ್ಷ ತಗೊಳಮ್ಮ ತಗೋ, ಮೊದಲು ನಿಮ್ಮಿಬ್ಬರು ಅತ್ತೆಂದ್ರನ್ನ ತಿನ್ನಿಸಿ ಆಮೇಲೆ ನೀವು ತಿನ್ನಿ, ಸರಿನಾ?
ಆಯ್ತಮ್ಮ. ಹೇಗಿದೆ ಸ್ವೀಟ್ಸ್? ತುಂಬ ಚೆನ್ನಾಗಿದೆ. ನನಗೇನೋ ಈ ಸ್ವೀಟ್ಗಿಂತ ವರ್ಷಾತ್ಗೆ ಮಾಡಿದ ಪಾಯಸನೇ ಇಷ್ಟ ಆಗಿತ್ತು. ಶಾಂತಲಾ, ಇದ್ದಕ್ಕಿದ್ದ ಹಾಗೆ ಇವರಿಗೆ ಮಕ್ಕಳ ನೆನಪಾಗಿದ್ದರಿಂದ ನಮ್ಮೆಲ್ಲರ ಬಾಯಿಗೂ ಸಿಹಿ ಆಯಿತು ಅಲ್ವಾ ಯಶೋದ? ಅಷ್ಟು ದೂರದಿಂದ ಬಂದಿದ್ದೀರಾ, ಏನು ತಗೊಳ್ತೀರಾ? ಮಕ್ಕಳು ನೋಡಿದ ಸಂತೋಷಕ್ಕೆ ನಿಮಗೇನು ಸೇರೋದಿಲ್ಲ ಅಲ್ಲ? ಅಯ್ಯೋ, ಹಾಗಂತ ಏನು ಕೊಡದೆ ಇದ್ರೆ ಚೆನ್ನಾಗಿರಲ್ಲ ಶಕುಂತಲ. ಶಾಂತಲ, ಅವ್ರಿಗೇನು ಅರ್ಥ ಕೊಡಮ್ಮ. ಸರಿಯಮ್ಮ, ನೀವು ಮಕ್ಕಳ ಹತ್ರ ಮಾತಾಡ್ತಾ ಇರಿ, ನಾನು ಏನಾದರೂ ತಿಂಡಿ ತಗೊಂಡು ಬರ್ತೀನಿ. ಶಾಂತಲಾ, ಯಾಕೆ ಸುಮ್ಮನೆ ಅವ್ರಿಗೆ ಬಲವಂತ ಮಾಡ್ತೀಯ? ಅಮೃತ, ನೀರು ತಂದುಕೊಡು. ಸರಿ ಅತ್ತೆ. ನಿಮ್ಮ ಚಿಕ್ಕಮ್ಮ ಯಾಕೆ ಬಂದರು? ನನ್ನ ಮಗ ನಿನ್ನನ್ನು ಹೊಡೆದಿದ್ದನ್ನು ಹೇಳೋಕ್ಕೆ ನೀನೇ ಕರೆಸಿದ್ಯಾ? ಇಲ್ಲ ಅತ್ತೆ, ನಾನು ಕರೆದಿಲ್ಲ. ನೀನು ಕರೀದೆ ಇದ್ದಕ್ಕಿದ್ದಂಗೆ ಯಾಕೆ ಬಂದರು? ಮನೆಯಲ್ಲಿ ಸ್ವೀಟ್ ತಂದ್ರಂತೆ, ನಿಮ್ಮಿಬ್ಬರು ನೆನಪು ಬಂದು ಬಂದುಬಿಟ್ರಂತೆ. ಇದನ್ನು ನಾನು ನಂಬೇಕಾ? ಈ ವಿಷಯ ಹೊರಗೆಲ್ಲೂ ಗೊತ್ತಾಗಬಾರ್ದು ಅಂತ ನಾನು ನಿನಗೆ ಎಚ್ಚರಿಕೆ ಕೊಟ್ಟರು. ನೀನು ನಿನ್ನ ಚಿಕ್ಕಮ್ಮನ ಕರೆಸಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ! ನಿಜವಾಗ್ಲೂ ನಾನು ಅವ್ರಿಗೆ ಹೇಳಿಲ್ಲ ಅಷ್ಟೇ. ಮಾಡಿರೋ ತಪ್ಪನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡಬೇಡ. ನಿನ್ನ ಚಿಕ್ಕಮ್ಮ ಮಾತಾಡ್ತಿದ್ದನ್ನು ಕೇಳಿಲ್ವಾ? ಪದೇ ಪದೇ ನಿನ್ನ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಿದ್ದಾರ, ನಿನ್ನ ಗಂಡ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾನ ಅಂತ ಕೇಳ್ತಿರೋ ರೀತಿನೇ ನಮ್ಮನ್ನೆಲ್ಲ ಕೆಣಕೋ ಥರ ಇತ್ತು. ಅಂದರೆ ವಿಜಯ್ ನಿನ್ನನ್ನು ಒಡೆದಿರೋ ವಿಷಯ ಅವಳಿಗೆ ಗೊತ್ತಾಗಿದೆ. ನನಗೆ ಇನ್ನೊಬ್ಬರ ಮುಖದಲ್ಲಿ ಆಗೋ ಸ್ಪಷ್ಟವಾದ ಬದಲಾವಣೆಗಳಿಂದಾನೆ ಅವರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ತಾಕತ್ತಿದೆ. ಏನಾಯ್ತು ಶಕುಂತಲಾ ದೇವಿ ಅವರೇ? ಯಾರು ಯಾರಿಗೆ ಹೊಡೆದ್ರು, ಏನು ವಿಷಯ? ಅಯ್ಯೋ 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 ದೇವ್ರೆ, ಯಾರಮ್ಮ ನಿನ್ನನ್ನು ಈ ರೀತಿ ಹೊಡೆದವರು?
ಬೆರಳು ಗುರುತೆಲ್ಲ ಹಾಗೆ ಇಳಿದಿದೆ. ಹೇಗೆ ಏನೋನು ಅನುಭವಿಸ್ತಾ ಇದೆಯೋ, ನನ್ನಿಂದ ಇದು ನೋಡೋಕ್ಕಾಗ್ತಿಲ್ಲ. ಆದರೂ ಈ ಮನೇಲಿ ಇರೋರೆಲ್ಲರೂ ಒಳ್ಳೆಯವರೇ. ಏನೋ ಸಣ್ಣ ಪುಟ್ಟ ಜಗಳಗಳು ಬರ್ತವೆ, ನೀನೇ ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಇದು ದೊಡ್ಡ ಮನೆತನ. ನೀನ್ ಇದನ್ನ ಯಾರಿಗಾದ್ರೂ ಹೇಳಿ ಇವ್ರ ಮರ್ಯಾದೆ ಹೋಗೋದ್ ಮಾಡ್ಬೇಡ. ನಾನ್ ಹೇಳಿದ್ದು ಸರಿ ಅಲ್ವಾ ಶಕುಂತಲಾ ದೇವಿ ಅವರೇ? ನಾಟಕ ಸಾಕು ಯಶೋಧ. ನೀನ್ ಇಲ್ಲಿ ಯಾಕೆ ಬಂದಿದ್ದೀಯ ಅಂತಾನೆ ನನಗೆ ಗೊತ್ತು. ನನ್ನ ಸೊಸೆಯಿಂದ್ರನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತಿದೆ. ಗಂಡ ಹೆಂಡತಿ ಮನೆ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಅದನ್ನು ದೊಡ್ಡದು ಮಾಡಿ ಅವ್ರ ಮನಸ್ಸನ್ನು ಕೆಡಿಸೋಕೆ ಬಂದರೆ ನಾನು ಸುಮ್ಮನೆ ಇರಲ್ಲ. ದೇಸಾಯಿ ಮನೆತನದ ಸೊಸೆ ಅನ್ನಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇಂಥ ಪರೀಕ್ಷೆಗಳನ್ನ ಎದುರಿಸಿದ್ರೇನೆ ಆ ಯೋಗ್ಯತೆ ಬರೋದು. ನೀನ್ ನಿನ್ನ ಮನೆಯಲ್ಲಿ ಇವಳು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ನೀನು ಆರ್ಟಿಫಿಷಿಯಲ್ ಪ್ರೀತಿನ ತೋರಿಸಿ ನನ್ನನ್ನು ನಂಬಿಸೋಕ್ಕೆ ಪ್ರಯತ್ನ ಪಡಬೇಡ. ಅಮೃತ, ಇವರಿಗೆ ತಿಂಡಿನೋ ಕಾಫಿನೋ ಕೊಟ್ಟು ಕಳಿಸು. ಶಾಂತಲಾ ಅವರೇ, ನಾನು ನನ್ನ ಇಬ್ಬರು ಮಕ್ಕಳನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ. ಇವಳನ್ನಂತೂ ತಂದೆ ತಾಯಿ ಇಲ್ಲದ ಮಗಳು ಅಂತ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೀನಿ. ಏನು ಇಂಥ ದೊಡ್ಡ ಮನೆಗೆ ಸೊಸೆಯಾಗೋದ್ರೆ ಸುಖವಾಗಿರ್ತಾರೆ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನನ್ನ ಇಬ್ಬರು ಮಕ್ಕಳು ಸುರಕ್ಷಿತವಾಗಿಲ್ಲ ಅಂತ ಗೊತ್ತಾಯಿತು. ಶಾಂತಲಾ ದೇವಿ ಅವರೇ, ನೀವೇ ಕೇಳಿ ನೋಡಿ, ಕೇಳಿ ನೋಡಿ, ನಾನು ಒಂದು ದಿನ ನಾನಾದರೂ ಇವಳನ್ನ ಹೊಡೆದಿದ್ದೀನ ಬೈದಿದ್ದೀನ ಅಂತ. ಯಶೋಧವರೇ, ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ. ಏನೋ ಕೆಟ್ಟಗಳಿಗೆ ನಡೆದೋಯ್ತು. ಇನ್ನು ಮುಂದೆ ಹೀಗಾಗದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಇದನ್ನು ಇಲ್ಲಿಗೆ ಬಿಟ್ಬಿಡಿ. ಅಮೃತ ವರ್ಷ ಇಬ್ಬರು ನನ್ನ ಮಕ್ಕಳಿದ್ದಾಗೆ. ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ವರ್ಷ ಮತ್ತೆ ನಿಮ್ಮ ತಾಯಿನ ನಿನ್ನ ರೂಮಿಗೆ ಕರ್ಕೊಂಡು ಬಾ ಅಮ್ಮ. ಬಾ.
ಅಮೃತವರ್ಷಿಣಿ. ಶಾಂತಲ, ಆ ಮಗು ಸ್ಥಿತಿ ನೋಡಕ್ ನನ್ನ ಕೈಯಿಂದ ಆಗ್ತಿಲ್ಲ. ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗು ಮೇಲೆ ಕೈ ಎತ್ತೋದು ಅಂದ್ರೆ ದೇಸಾಯಮ್ಮ ಹೆಸರಿಗೆ ಅವಮಾನ ಅಲ್ವಾ? ಆ ಮಗು ಎಷ್ಟು ನೊಂದ್ಕೊಂಡಿದ್ಯೋ ಏನು. ಅಮ್ಮ, ಇದು ಯಾಕಾಯ್ತು, ಯಾರಿಂದ ಆಯ್ತು ಅಂತ ನನಗೆ ಗೊತ್ತು. ಆದ್ರೆ ಯಾರತ್ರನು ಹೇಳಿ ಏನು ಪ್ರಯೋಜನ ಇಲ್ಲ. ಯಾಕ ಪ್ರಯೋಜನ ಇಲ್ಲ? ಮಾತು ಮಾತಿಗೂ ನನ್ನ ಸೊಸೆ ನನ್ನ ಸೊಸೆ ಅಂತ ಅಧಿಕಾರ ಚಲಾಯಿಸ್ತಾ ಇರ್ತಾಳಲ್ಲ ಆ ಶಕುಂತಲ. ಬರ್ಲಿ, ಅವಳು ನಾನು ಅವಳನ್ನ ಕೇಳ್ತೀನಿ. ಬರೀ ಅಧಿಕಾರ ಚಲಾಯಿಸಿದ್ರೆ ಸಾಲದು, ಅವಳ ವಿಷಯದಲ್ಲಿ ಜವಾಬ್ದಾರಿನೂ ಇರಬೇಕು ಅಂತ. ಅಲ್ಲ, ಬರೀ ಅಧಿಕಾರ ಚಲಾಯಿಸೋದಕ್ಕಷ್ಟೇ ಸೊಸೆನಾ? ನನ್ನ ಸೊಸೆ ವಿಷಯದಲ್ಲಿ ಹೇಗಿರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನಾಗಿದೆ ಅಂತ ಈಗ ಮಾತಾಡ್ತಿದ್ದೀರಾ? ಇನ್ನೇನಾಗಬೇಕು? ಅವಳಿಗಾಗಿರೋ ಸ್ಥಿತಿನ ನೋಡಿದ್ಯಾ? ಇದಕ್ಕೆ ಯಾರು ಕಾರಣರು, ಯಾರು ಜವಾಬ್ದಾರರು? ಅತ್ತೆ, ಇದಕ್ಕೆ ಕಾರಣನೂ ನೀವೇ, ಜವಾಬ್ದಾರಿನೂ ನೀವೇ. ನಾನಾ? ಹೌದು. ಏನು ಗೊತ್ತಿಲ್ಲದೆ ಸುಮ್ಮನೆ ಇದ್ದವಳಿಗೆ ಇಲ್ಲದೇ ಇರೋದನ್ನೆಲ್ಲ ತಲೆಗೆ ತುಂಬಿ ಅವಳು ವಿಜಯ್ ಹತ್ರ ತಪ್ಪಾಗಿ ನಡ್ಕೊಳ್ಳೋಕ್ಕೆ ಕಾರಣ ನೀವೇ. ನೋಡ, ನೀನು ನಿನ್ ಮಗ ಮಾಡಿರೋ ತಪ್ಪಿಗೆ ಸಮರ್ಥನೆ ಕೊಡಕ್ ಬರಬೇಡ. ಹಾಗೆ ಬಾಸುಂಡೆ ಬರೋ ಹಾಗೆ ಹೊಡೆದಿದ್ದಾನಲ್ಲ, ಅವಳೇನಂತ ತಪ್ಪು ಮಾಡಿದ್ದು? ಅದು ಗಂಡ ಹೆಂಡತಿ ಸಂಬಂಧಪಟ್ಟಿದ್ದ ವಿಷಯ, ಅದರಲ್ಲಿ ನಾವು ತಲೆ ಹಾಕೋಕಾಗಲ್ಲ. ಇದು ಬರೀ ಗಂಡ ಹೆಂಡತಿಗೆ ಸಂಬಂಧಪಟ್ಟದ್ದಲ್ಲ, ಇಡೀ ದೇಸಾಯಿ ಮನೆತನಕ್ಕೆ ಸಂಬಂಧಪಟ್ಟಿದ್ದು. ಈ ದೇಸಾಯಿ ಮನೆತನದಲ್ಲಿ ಗಂಡ ಹೆಂಡತಿಗೆ ಹೊಡಿತಾನೆ, ಸೊಸೆಯಿಂದ ಮೇಲೆ ದೌರ್ಜನ್ಯ ತೋರಿಸ್ತಾನೆ ಅನ್ನೋದು ಹೊರಗಿನ ಜನರಿಗೆ ಗೊತ್ತಾದ್ರೆ ಮರ್ಯಾದೆ ಹೋಗೋದು ನಿನ್ನ ಮತ್ತು ವಿಜಯನ್ನು ಮಾತ್ರ ಅಲ್ಲ, ನಮ್ಮ ಇಡೀ ದೇಸಾಯಿ ಕುಟುಂಬದ ಮರ್ಯಾದೆ ಹೋಗುತ್ತೆ. ನನ್ನ ಮಕ್ಕಳು ಯಾವತ್ತೂ ನಿಮ್ಗಳ ಮೇಲೆ ಕೈ ಮಾಡಿಲ್ಲ. ಹಾಗಂತ ನೀವುಗಳು ತಪ್ಪೇ ಮಾಡಿಲ್ಲ ಅಂತಲ್ಲ, ಮನೇಲಿ ಯಾರೇ ತಪ್ಪು ಮಾಡಿದ್ರು ಅದು ನಾಲ್ಕು ಗೋಡೆಗಳನ್ನು ದಾಟಿ ಆಚೆ ಹೋಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ್ನೆಲ್ಲ ಮುಚ್ಚಿಟ್ಕೊಂಡು ಬಂದ್ರು. ನೀವು ಹಾಗೇ ಇರಬೇಕು. ನಾವು ಯಾವತ್ತೂ ಈ ಮನೆತನದ ಮರ್ಯಾದೆ ಹಾಳಾಗೋ ಥರ ನಡ್ಕೊಂಡಿಲ್ಲ. ಅದಕ್ಕೆ ಇಷ್ಟು ವರ್ಷ ಈ ಮನೆ ಮರ್ಯಾದೆ ಉಳ್ಕೊಂಡು ಬಂದಿರೋದೇ ಸಾಕ್ಷಿ. ಅದನ್ನೇ ನಾವು ನಮ್ಮ ಸೊಸಂದಿರ ಹತ್ರ ನಿರೀಕ್ಷೆ ಮಾಡ್ತೀವಿ. ಅದು ನಡೀಲಿಲ್ಲ ಅಂದರೆ ಕೆಲವೊಮ್ಮೆ ಇಂಥ ಬದಲಾವಣೆಗಳಾಗುತ್ತೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ.